पवर्टी विया कॉल माड़ी ओट माड़ी अभियान के भर्चरी रेस्पॉन्स सिक्ता है दे इवत्तु एरडने क्षेत्र वागी मलकालमूर विधानसभा क्षेत्र इदरा सर्वे नडीता है दे इस सर्वे गु कुडा एरडने क्षेत्र कु कुडा भर्चरी रेस्पॉन्स सिक्ता है मध्यान एर गंटे इंदले चुनावना पूर्व समीक्षे आरंभ आगित्तु एर गंटे इंदलू कुडा करेगळ महापूर बर्ता है दे पवर टीवी समीक्षे के मतदार सखत् रेस्पॉन्स कोड्तिद्दारे निरंतर करे माड्तिद्दारे ಮೊಳಕಾಲ್ಮೂರು ಕ್ಷೇತ್ರದ ಮತದಾರರು ಸಂಜೆ 5 ಗಂಟೆಗೆ ಮೊಳಕಾಲ್ಮೂರು ಕ್ಷೇತ್ರದ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಪವರ್ ಟಿವಿ ಅತಿದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಇದರ ಈ ದಿನದ ಎರಡನೇ ಕ್ಷೇತ್ರ ನಡೀತಾ ಇದೆ ಈ ದಿನದ ಎರಡನೇ ಕ್ಷೇತ್ರವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ಚಿತ್ರದುರ್ಗದ ಮೊಳಕಾಲ್ಮೂರು ಕ್ಷೇತ್ರ ಮೊಳಕಾಲ್ಮೂರು ಕ್ಷೇತ್ರದಿಂದಲೂ ಕೂಡ ಭರ್ಜರಿ ಕಾಲ್ ಗಳು ಬರ್ತಾ ಇದೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತದಾರರು ತಮ್ಮ ಅಭ್ಯರ್ಥಿಯ ಪರವಾಗಿ ಮತ ಹಾಕ್ತಿದ್ದಾರೆ ಒಂದಿಷ್ಟು ಜನ ಬಿಜೆಪಿ ಅಂದ್ರೆ ಒಂದಿಷ್ಟು ಜನ ಕಾಂಗ್ರೆಸ್ ಸೋ ನಿರಂತರವಾಗಿ ಕರೆ ಬರ್ತಾ ಇದೆ ನಾನ್ ಸ್ಟಾಪ್ ಕರೆಗಳು ಒಂದು ಫೋನ್ ಪಿಕ್ ಮಾಡಿ ಒಂದು 20 ಸೆಕೆಂಡ್ ಆ ಫೋನ್ ಗೆ ಟೈಮ್ ಕೊಟ್ಟು ಕಟ್ ಮಾಡೋದ್ರೊಳಗಡೆ ಮತ್ತೊಂದು ಕಾಲ್ ಬರ್ತಾ ಇದೆ इन बहुत पारदर्शक अभियान कूड़ा नड़ीता है ताम निन्ने सोटारिया समीक्षे बहुत पारदर्शक नड़ीता है ना हिंदू कूड़ा हेळिद्वि यारगादरू यावदादरू पक्षदवरिगे अनुमान इद्रे रीति नड़ीयुत्ते इल्लि निजवागलू 10,000 काल्गळु बर्ता इदेया कोडो मूरवरल्लि 10,000 काल्गळु बरोदक्के साध्यना ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಾವು ಸ್ಪಷ್ಟವಾಗಿ ಹೇಳಿದ್ವಿ ನಿಮ್ಮ ಯಾರಾದರೂ ಇದ್ದರೆ ನಿಮ್ಮವರು ಇದ್ದರೆ ಕಳಿಸಿ ಇಲ್ಲೇ ಬಂದು ಕೂತ್ಕೊಂಡು ನೋಡ್ಲಿ ಅಂತ ಹೇಳಿ ಇನ್ನು ಈ ಮೊಳಕಾಲ್ಮೂರು ಕ್ಷೇತ್ರದ ಸರ್ವೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ಡೀಟೇಲ್ ಗಳ ಸಮೇತ ತಿಳಿಸುತ್ತಾರೆ ನಮ್ಮ ಔಟ್ಪುಟ್ ಹೆಡ್ ಸುರೇಶ್ ಬಾಬು ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಸುರೇಶ್ ಸರ್ ಯಾವ ರೀತಿಯಲ್ಲಿ ಇದೆ ಮೊಳಕಾಲ್ಮೂರು ಕ್ಷೇತ್ರದ ರೆಸ್ಪಾನ್ಸ್ ಎಷ್ಟು ಕರೆಗಳು ಬರ್ತಾ ಇದೆ ಟ್ರೆಂಡ್ ಹೇಗಿದೆ ಸದ್ಯಕ್ಕೆ ಸುರೇಶ್ ಸರ್ एर्ड सवि इपत्मूर विधानसभा चुनाव के पूर्वभवी ऐन राजकीय पक्ष भर्जरी तैयार नडसीवंत सदर्भदल पवर् टीवी नडस्त काल ओटमी समीक्षे के अभूतपूर्व बेबल व्यक्तवाता है करे महापुर बरत कमुखवावत ना तक क्षेत्र चित्रदुर्ग जिले ಮೊಳಕಾಲ್ಮೂರು विधानसभा क्षेत्र सचिवर बी श्रीरामलूर प्रतिनिधि क्षेत्र इतना कड़े चुनाव सदर्भली रीति ಇಡೀ ರಾಜ್ಯದ ಗಮನ ಸೆಳೆದಂತ ಕ್ಷೇತ್ರ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಯಾಕಂತಂದ್ರೆ ಬಳ್ಳಾರಿಯಿಂದ ಪಕ್ಕದ ಜಿಲ್ಲೆಗೆ ಬಂದು ರಾಮಲೂರು ಸ್ಪರ್ಧೆ ಮಾಡುತ್ತಾರೆ ಚಿತ್ರದುರ್ಗ ಜಿಲ್ಲೆಯ ಈ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾರೆ ಅದುವರೆಗೂ ಕೂಡ ಎಸ್ ತಿಪ್ಪೇಸ್ವಾಮಿ ಅವರು ಈ ಒಂದು ಕ್ಷೇತ್ರದಲ್ಲಿ ಎರಡು ಬಾರಿ ಗೆದ್ದಿರ್ತಾರೆ ಹೀಗಾಗಿ 2018 ರಲ್ಲೂ ಕೂಡ ನನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ತಿಪ್ಪೇಸ್ವಾಮಿ ಇರ್ತಾರೆ ಆದರೆ ಕೊನೆ ಗಳಿಗೆಯಲ್ಲಿ ಶ್ರೀರಾಮಲೂರು ಬಿ ಶ್ರೀರಾಮಲೂರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದರಿಂದಾಗಿ ತಿಪ್ಪೇಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅವರು ಕಾಂಗ್ರೆಸ್ ಗೆ ಹೋಗ್ತಾರೆ ಕಾಂಗ್ರೆಸ್ ಹೋದ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅಲ್ಲಿ ಯೋಗೇಶ್ ಬಾಬು ಅವರಿಗೆ ಟಿಕೆಟ್ ನೀಡಲಾಗುತ್ತೆಗಾಗಿ ಬಂಡಾಯ ಅಭ್ಯರ್ಥಿಯಾಗಿ ತಿಪ್ಪೇಸ್ವಾಮಿ ಅವರು ಚುನಾವಣೆ ಕಣಕ್ಕೆ ದುಮುಕ್ತಾರೆ ರಾಮಲೂರು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಹೋದ ಸಂದರ್ಭದಲ್ಲಿ ಗಲಾಟೆಗಳು ಕೂಡ ಆಗುತ್ತೆ ಅವರ ಕಾರಿನ ಮೇಲೆ ದಾಳಿ ಕೂಡ ಆಗುತ್ತೆ ಇಷ್ಟೆಲ್ಲದ ನಡುವೆ ಕೂಡ ಶ್ರೀರಾಮಲೂರು ಅವರು ಗೆದ್ದು ಬರ್ತಾರೆ ಒಂದ ಕಡೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಮಾಡಿರ್ತಾರೆ ಮತ್ತೊಂದು ಕಡೆ ಮೊಳಕಾಲ್ಮೂರಲ್ಲಿ ಸ್ಪರ್ಧೆ ಮಾಡಿರ್ತಾರೆ ಬಹಳ ಸವಾಲಿನ ಚುನಾವಣೆಯನ್ನು ಎದುರಿಸಿ ಬಿ ಶ್ರೀರಾಮಲೂರು ಅವರು ಗೆದ್ದು ಬಂದಿದ್ದರು ಕಳೆದ ಬಾರಿ ಮಂತ್ರಿ ಕೂಡ ಆಗಿದ್ದಾರೆ ಆದರೆ ಈ ಬಾರಿ ಒಂದಷ್ಟು ಚಾಲೆಂಜಸ್ ಮತ್ತೆ ಕೂಡ ರಾಮಲೂರು ಇದೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ ಇಂದ ಕೂಡ ಪೈಪೋಟಿ ಎದುರಾಗಬಹುದು ತಿಪ್ಪೇಸ್ವಾಮಿ ಅವರು ಕಾಂಗ್ರೆಸ್ ನ ಟಿಕೆಟ್ ಗೆಲ್ಲುವಂತ ಸಾಧ್ಯತೆಗಳಿದೆ ಮತ್ತೊಂದು ಕಡೆ ಜೆಡಿಎಸ್ ಇಂದ ಸ್ಯಾಂಡಲ್ವುಡ್ ನಟ ಹಿರಿಯ ನಟರಾಗಿರುವಂತ ಶಶಿಕುಮಾರ್ ಅವರು ಕೂಡ ಈ ಬಾರಿ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಮೂರು ಪಕ್ಷಗಳ ನಡುವೆ ಪೈಪೋಟಿ ಏರ್ಪಡುವಂತ ಸಾಧ್ಯತೆ ಇದೆ ಈಗ ನಮ್ಮ ಸಮೀಕ್ಷೆಯಲ್ಲೂ ಕೂಡ ಕರೆಗಳ ಮಹಾಪುರ ಬರ್ತಾ ಇದೆ ಕೇಳ ಯಾವ ರೀತಿ ಅಂತ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಈಗ ನಮ್ಮ ಟೀಮ್ ಇಲ್ಲಿ ಕರೆಗಳನ್ನು ಸ್ವೀಕರಿಸುತ್ತಿರುವುದನ್ನು ಗಮನಿಸ್ತಾ ಇದ್ದೀರಿ ಹೇಗಿದೆ ಬ್ರದರ್ ರೆಸ್ಪಾನ್ಸ್ ಸರ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಬರ್ತಾನೆ ಇದೆ ಓಕೆ ನಾವು ಸ್ವೀಕರಿಸೋಣ ಹಲೋ ನಮಸ್ಕಾರ ಹೇಳಿ ಸರ್ ಯಾರಿಗೆ ನಿಮ್ಮ ಓಟು ಓಕೆ ಥ್ಯಾಂಕ್ ಯು ಸಾಕಷ್ಟು ಕರೆಗಳು ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ಕೆಲವರು ಬಿಜೆಪಿ ಪರವಾಗಿ ಓಟ ಹಾಕ್ತಾ ಇದ್ದಾರೆ ಮತ್ತೆ ಕೆಲವರು ಕಾಂಗ್ರೆಸ್ ಅಭ್ಯರ್ಥಿಗೆ ತಮ್ಮ ಓಟು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕೆಲವರು ಜೆಡಿಎಸ್ ಬಗ್ಗೆ ಕೂಡ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇಲ್ಲಿ ಶ್ರೀರಾಮಲೂರು ಈ ಬಾರಿ ಇಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ವಾ ಮಾಡ್ತಾರಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಗ್ರಾಸವಾಗ್ತಿರೋದು ಯಾಕಂತಂದ್ರೆ ಮತ್ತೆ ಶ್ರೀರಾಮಲೂರು ಏನಾದರೂ ಬಳ್ಳಾರಿ ಜಿಲ್ಲೆಗೆ ಹೋದ್ರೆ ಇಲ್ಲಿ
ಎನ್ವೈ ಗೋಪಾಲಕೃಷ್ಣ ಅವರು ಈ ಒಂದು ಕ್ಷೇತ್ರದ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿಯ ಕೂಡ್ಲಿಗಿ ಅಥವಾ ಬೇರೆ ಕ್ಷೇತ್ರದಿಂದ ಶ್ರೀರಾಮುಲು ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಇಲ್ಲ. ರಾಮುಲುರಲ್ಲಿ ಸ್ಪರ್ಧೆ ಮಾಡ್ತಾರಾ ಮತ್ತೊಮ್ಮೆ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಪಕ್ಷದ ತೀರ್ಮಾನ ಮತ್ತು ರಾಮುಲುರ ತೀರ್ಮಾನ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತದಾರರಂತೂ ಇದುವರೆಗೂ ಕ್ಷೇತ್ರದಲ್ಲಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಾಯಕ ಸಮುದಾಯ ಪ್ರಧಾನವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥ ಮತದಾರರು 2 ಲಕ್ಷ ಮತದಾರರ ಪೈಕಿ 1,10,000 ಮತದಾರರು ನಾಯಕ ಸಮುದಾಯಕ್ಕೆ ಸೇರಿದ್ದಾರೆ. ಅಂದರೆ ಎಸ್ ಟಿ ಮೀಸಲು ಕ್ಷೇತ್ರ ಕೂಡ ಇದಾಗಿರುವಂಥದ್ದು. ಮತ್ತೊಂದು ಕಡೆ ಎಸ್ ಸಿ ಮತದಾರರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಕುರುಬ ಗೊಲ್ಲ ಹೀಗೆ ಹಿಂದುಳಿದ ವರ್ಗಗಳ ಮತಗಳು ಕೂಡ ನಿರ್ಣಾಯಕವಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಬಾರಿಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಕೆಳಿಸ್ತಾ ಇದೆ. ನಮ್ಮ ಸಮೀಕ್ಷೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಸಂಜೆ 5 ಗಂಟೆ ರಿಸಲ್ಟ್ ನೋಡೋಣ. ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.